అఖిల భారత పార్టీ అధ్యక్షురాలంత అమిత్ షా గుజరాత్ చునావణ ఘోషణయాగಿದ್ದರು ಕೇರಳದಲ್ಲಿ ಏನು ಒಂದು ವಾರ ನಡೆಯುವಂತ ಆ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸುವ ನಿಮಿತ್ತ ಆ ಕೇರಳಕ್ಕೆ ಬರುವಂತಹ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೂ ತಮ್ಮ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಒಟ್ಟು ದಕ್ಷಿಣ ಕನ್ನಡ ಜಿಲ್ಲೆಯ ಕಳೆದ ಒಂದು ಎರಡು ಮೂರು ತಿಂಗಳಲ್ಲಿ ನಡೆದಂತಹ ಆ ಒಂದು ಘಟನೆಗಳು ಬಿಜೆಪಿ ಕಾರ್ಯಕರ್ತರ ಸಂಘ ಪರಿವಾರದ ಆ ಕಾರ್ಯಕರ್ತರ ಹತ್ಯೆ ಇತ್ಯಾದಿ ವಿಚಾರವನ್ನು ಒಂದಷ್ಟು ಸಾರ್ವಜನಿಕಗೊಳಿಸುವ ದೃಷ್ಟಿಯಿಂದ ಮತ್ತು ಕಾರ್ಯಕರ್ತರಿಗೆ ಪ್ರೇರಣೆ ಕೊಡುವ ದೃಷ್ಟಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಮ್ಮ ಆ ಒಂದು ಪ್ರಬುದ್ಧರನ್ನು ಮಾತಾಡಿಸಬೇಕೆನ್ನುವಂಥ ದೃಷ್ಟಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಗಾಂಧಿ ಜಯಂತಿಯಂದು ಅಕ್ಟೋಬರ್ ಎರಡನೇ ತಾರೀಕಿನಂದು ಸಂಜೆ 6 ಗಂಟೆಗೆ ನಮ್ಮ ಮಂಗಳೂರಿನ ವಿಮಾನ ನಿಲ್ದಾಣಕ್ಕೆ ಅವರು ಬರಲಿಕ್ಕಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅವತ್ತು ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಅವರಿಗೆ ಭವ್ಯ ಸ್ವಾಗತವನ್ನು ನೀಡುವಂತೆ ಸುಮಾರು 250-300 ವಾಹನಗಳು ಆ ಒಂದು ವಿಮಾನ ನಿಲ್ದಾಣಕ್ಕೆ ಹೋಗಿ ಅಲ್ಲಿ ಕಾರ್ಯಕರ್ತರು ಅವರಿಗೆ ಸ್ವಾಗತ ನೀಡಿ ಅವರನ್ನು ಆ ವಾಹನ ಮೆರವಣಿಗೆ ಮುಖಾಂತರ ಕಾಸರಗೋಡಿನ ಗಡಿ ತಲ್ಪಾಡಿ ತನಕ ಅವರನ್ನು ನಾವು ವಾಹನ ಮೆರವಣಿಗೆ ಮುಖಾಂತರ ಕರ್ಕೊಂಡು ಹೋಗಿ ಅವರನ್ನು ಮತ್ತೆ ಅಲ್ಲಿಂದ ಕೇರಳದವರು ಸ್ವಾಗತ ಮಾಡುವ ತನಕ ನಾವು ಬೀಳ್ಕೊಂಡು ಹೋಗಿದ್ದೆ. ಕೇರಳದಲ್ಲಿ ಅವರು 2ನೇ ತಾರೀಕು ವಾಸ್ತವ್ಯ ಮಾಡಿ 3ನೇ ತಾರೀಕು ಪಾದಯಾತ್ರೆಯಲ್ಲಿ ಭಾಗವಹಿಸಿ ವಾಪಸ್ ರಾತ್ರಿ ಮಂಗಳೂರಿಗೆ ಬರುವಂತಾರೆ. ರಾತ್ರಿ ಮಂಗಳೂರಿನಲ್ಲಿ ವಾಸ್ತವ್ಯ ಮಾಡ್ತಾರೆ. 4ನೇ ತಾರೀಕು ಮತ್ತೆ ಮಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ನವಭಾರತ ಸರ್ಕಲ್ನಲ್ಲಿರುವಂತಹ ಓಸಿಯನ್ ಪಾರ್ಕ್ ಹೋಟೆಲ್ನಲ್ಲಿ ರಾಜ್ಯದ ನಮ್ಮ ಪದಾಧಿಕಾರಿಗಳ ಒಂದು ಸಭೆ ನಡೆಯುತ್ತಿದೆ. ಅದು ಬೆಳಿಗ್ಗೆ 10 ಗಂಟೆಗೆ 4ನೇ ತಾರೀಕು ಆ ಒಂದು ಕಾರ್ಯಕ್ರಮ ನಡೆಯುತ್ತಿದೆ. ಅದನ್ನು ರಾಜ್ಯಾಧ್ಯಕ್ಷರು ರಾಜ್ಯದ ನಮ್ಮ ಬಿಜೆಪಿಯ ಪ್ರಮುಖರು ಪದಾಧಿಕಾರಿಗಳು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಸಂಜೆ 5ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಬುದ್ಧರ ಒಂದು ಸಭೆಯನ್ನು ಪಿಎಂಎಫ್ಐ ಕನ್ವೆನ್ಷನ್ ಹಾಲ್ ಇಟ್ಟುಕೊಂಡಿದೆ. 4/10/2017 ಸಂಜೆ 5 ಗಂಟೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದಷ್ಟು ನಮ್ಮ ಲಾಯರ್ಸ್, ಚಾರ್ಟೆಡ್ ಅಕೌಂಟೆಂಟ್ಸ್, ಡಾಕ್ಟರ್ಸ್, ಎಜುಕೇಷನಿಸ್ಟ್ ಹೀಗೆ ಯಾರ್ಯಾರು ಆ ಪ್ರಬುದ್ಧರು ಇದ್ದಾರೆ, ಬ್ಯಾಂಕ್ ಆಫೀಸರ್ಸ್ ಹೀಗೆ ಆ ಸಮಾಜದಲ್ಲಿರುವಂತಹ ಆ ಪ್ರಮುಖರು ಎನ್ನುವಂತ ಒಂದಷ್ಟು ವ್ಯಕ್ತಿಗಳನ್ನು ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ. ಅದು ಕಾರ್ಯಕ್ರಮ ಪಿಎಂಎಫ್ಐ ಕನ್ವೆನ್ಷನ್ ಹಾಲ್ನಲ್ಲಿ. ಇನ್ನೊಂದು ಕಡೆ ಅದೇ ಹಾಲ್ನಲ್ಲಿ ಕಾರ್ಯಕರ್ತರ ಸಭೆ ಕೂಡ ಆಯೋಜನೆ ಮಾಡಲಾಗಿದೆ. ಆಯ್ದ ಕಾರ್ಯಕರ್ತರು, ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಸಭೆಯನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮ ಕೂಡ ಅಲ್ಲೇ ನಡೆಯಲಿದೆ. ಎರಡು ಕಾರ್ಯಕ್ರಮಗಳು ಆ ಪಿಎಂಎಫ್ಐ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯುತ್ತಿವೆ. ಅವತ್ತು ರಾತ್ರಿ ಮಂಗಳೂರಿನಲ್ಲಿ ವಾಸ್ತವ್ಯ ಮಾಡಲಿದ್ದಾರೆ. ಮೂರು ದಿವಸ ಅವರಿಲ್ಲಿಂದ ಪ್ರಯಾಣ ನಡೆಸುತ್ತಿದ್ದಾರೆ. ಹಾಗೆ ಒಟ್ಟು 2ರಿಂದ 4 ತನಕ ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾ ಅವರ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯಲಿದೆ. ಆ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನೊಂದು